ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕ್ರಿಸ್ಮಸ್ ಹಬ್ಬದಂದು ಎಲ್ಲ ಕ್ರೈಸ್ತ ಬಾಂಧವರಿಗೆ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಟ್ವಿಟರ್ ನಲ್ಲಿ ಶುಭಾಶಯ ಕೋರಿರುವ ದರ್ಶನ್ ಗೆಳೆತನದ ಮಹತ್ವ ಸರ್ವು ಬಾಂಧವ್ಯವನ್ನು ವೃದ್ಧಿಸುವ ಖುಷಿಯನ್ನು ಹಂಚುವ ಈ ಕ್ರಿಸ್ಮಸ್ ಹಬ್ಬ ಸಂದರ್ಭದಲ್ಲಿ ಎಲ್ಲ ಕ್ರೈಸ್ತ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆ ಮನಗಳಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಆಶಿಸುತ್ತೇನೆ ಎಂದಿದ್ದಾರೆ. ಶುಭಾಶಯ ಜೊತೆಗೆ ರಾಬರ್ಟ್ ಸಿನಿಮಾದ ತಮ್ಮದೇ ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ ದರ್ಶನ್. ದರ್ಶನ್ ಅಭಿನಯದ ಮುಂದಿನ ಸಿನಿಮಾ ರಾಬರ್ಟ್ ಕಡೆಯಿಂದ ಕ್ರಿಸ್ಮಸ್ ಗೆ ಉಡುಗೊರೆ ನೀಡಲಾಗಿದೆ. ವಿಶೇಷ ರಾಬರ್ಟ್ ಮರ್ಚೆಂಡೈಸ್ ಗಳನ್ನು ಇಂದು ಬಿಡುಗಡೆ ಮಾಡಲಾಗುತ್ತಿದ್ದು ರಾಬರ್ಟ್ ಫೋಟೋಗಳು ದರ್ಶನ್ ಹೆಸರುಳ್ಳ ವಿಶೇಷ ಉಡುಗೊರೆಗಳನ್ನ ನೀಡಲಾಗುತ್ತಿದೆ. ಈ ಉಡುಗೊರೆಗಳನ್ನು ಆನ್ಲೈನ್ ನಲ್ಲಿ ಖರೀದಿ ಸಹ ಮಾಡಬಹುದಾಗಿದೆ. ದರ್ಶನ್ ಅಭಿನಯದ ಮುಂಬರುವ ಸಿನಿಮಾ ರಾಬರ್ಟ್ ನಲ್ಲಿ ದರ್ಶನ್ ಕ್ರೈಸ್ತ ಧರ್ಮೀಯನ ಪಾತ್ರ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ರಾಬರ್ಟ್ ಸಿನಿಮಾದ ಪೋಸ್ಟರ್ ಗಳಲ್ಲಿ ಇದು ಗೊತ್ತಾಗುತ್ತಿದೆ. ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಸಹ ಇದ್ದು ಗೆಳತನದ ಖಾತೆ ಸರುವ ಸಿನಿಮಾ ಇದಾಗಿದೆ. ರಾಬರ್ಟ್ ಸಿನಿಮಾವನ್ನು ತರುಣ್ ಶ್ರೀಧರ್ ನಿರ್ದೇಶಿಸಿದ್ದು ಉಮಾಪತಿ ಶ್ರೀನಿವಾಸ್ ನಿರ್ಮಿಸಿದ್ದಾರೆ. ಸಿನಿಮಾದಲ್ಲಿ ಆಶಾ ಭಟ್ ನಾಯಕಿಯಾಗಿದ್ದು ದೇವರಾಜ್ ರವಿಶಂಕರ್ ಜಗಪತಿ ಬಾಬು ಇನ್ನು ಹಲವರು ಪ್ರತಿಭಾವಂತರ ನಟರ ದಂಡನೆ ಇದೆ. ದರ್ಶನ್ ಮಾತ್ರವಲ್ಲದೆ ಇನ್ನು ಕೆಲವು ನಟ ನಟಿಯರು ಕ್ರಿಸ್ಮಸ್ ಹಬ್ಬಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಶುಭಾಶಯ ಕೋರಿದ್ದಾರೆ. ಫ್ರೆಂಡ್ಸ್, ನೀವು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಯಾಗಿದ್ರೆ ಡಿ ಬಾಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಗೆ ಉಚಿತ ದರದಲ್ಲಿ ಸಬ್ಸ್ಕ್ರೈಬ್ ಆಗಿ.